ಹಿರೇಕುಡಿ ಗ್ರಾಮದಲ್ಲಿ 2018-19 ಪಿಎಂಇವೈ ಯೋಜನೆಯಡಿ ಗ್ರಾಮದ 999 ಫಲಾನುಭವಿಗಳು ಜನವಸತಿಗಾಗಿ ಅರ್ಜಿ ಸಲ್ಲಿಸಿದರು. ಆ ಅರ್ಜಿಗಳ ಆದೇಶ ಪತ್ರ ಬಂದರೆ ಕ್ರಮ ಸಂಖ್ಯೆ ಅನುಗುಣವಾಗಿ ಆಯ್ಕೆ ಮಾಡಬೇಕೆಂದು ಗ್ರಾಮಸ್ಥರು ಮನವಿ ಮಾಡಿಕೊಂಡರು. 2018-19 ಜನವಸತಿಗಾಗಿ ತಮ್ಮ ತಮ್ಮ ದಾಖಲಾತಿಗಳೊಂದಿಗೆ ಅರ್ಜಿಗಳನ್ನು ಹಿರೇಕೋಡಿ ಗ್ರಾಮ ಪಂಚಾಯತ್ ಕಾರ್ಯಾಲಯಕ್ಕೆ ಸಲ್ಲಿಸಲಾಗಿರುತ್ತಿದ್ದು ಆ ಎಲ್ಲ ಫಲಾನುಭವಿಗಳ ವಸತಿಗಾಗಿ ಖಾಲಿ ಸ್ಥಳಗಳ ಜಿಪಿಎಸ್ ಕೂಡ ಆಗಿ ಸುಮಾರು 3 ವರ್ಷಗಳೇ ಕಳೆದರೂ ಸಹ ಕಟ್ಟಡಗಳ ಯಾವುದೇ ವಸತಿ ಆದೇಶ ಪತ್ರಗಳು ಇನ್ನೂವರೆಗೆ ಬಂದಿರುವುದಿಲ್ಲ. ಆದರೆ ಇನ್ನು ಮುಂದೆ ಸಂಬಂಧಪಟ್ಟ ಇಲಾಖೆಗಳಿಂದ ಕನಿಷ್ಠ ಪ್ರಮಾಣದ ಸಂಖ್ಯೆಯಲ್ಲಿ ಮನೆಗಳ ಆಯ್ಕೆಗೆಂದು ಬಂದಿದ್ದಲ್ಲಿ ಮೊದಲು ಬಾಕಿ ಇರುವ ಸದರಿ ಯೋಜನೆಯಡಿಯ ಯಾದಿಯಲ್ಲಿರುವ ಕ್ರಮ ಸಂಖ್ಯೆ 1 ರಿಂದ 999 ಫಲಾನುಭವಿಗಳ ಪೈಕಿ ಕ್ರಮ ಸಂಖ್ಯೆಯಿಂದಾನೇ ಕ್ರಮಬದ್ಧವಾಗಿಯೇ ಆಯ್ಕೆಗಳು ಆಗಬೇಕು. ಇದಾದ ನಂತರವೇ ಬೇರೆ ಮನೆಗಳ ಅರ್ಜಿಗಳನ್ನು ಸ್ವೀಕರಿಸಬೇಕು. ಮತ್ತು ಈ ವಿಷಯದಲ್ಲಿ ಯಾವ ಚುನಾಯಿತ ಪ್ರತಿನಿಧಿಗಳು ಕೂಡ ಹಸ್ತಕ್ಷೇಪ ಮಾಡದ ಹಾಗೆ ತಾವುಗಳು ಎಲ್ಲ ಪಿಡಿಒಗಳಿಗೆ ಆದೇಶಿಸಬೇಕೆಂದು ಹಿರೇಕೋಡಿ ಗ್ರಾಮ ಪಂಚಾಯತ್ ಸದಸ್ಯ ವಿಕ್ರಮ್ ಅಶೋಕ್ ಬನಗೆ ಅವರು ತಾಲೂಕಾ ಪಂಚಾಯತ್ ಚಿಕ್ಕೋಡಿ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಮಾಡಿಕೊಂಡರು. ಇವತ್ತಿನ ದಿವಸ ಗ್ರಾಮಸ್ಥರ ವತಿಯಿಂದ ತಾಲೂಕು ಪಂಚಾಯತ್ ಯುವ ಸಾಹೇಬರಿಗೆ ಮತ್ತು ಪಿಡಿಒ ಸಾಹೇಬರಿಗೆ ನಾವು ಮನವಿ ಕೊಟ್ಟಿದ್ದೀವಿ. ಏನಪ್ಪ ಅಂತಂದ್ರೆ ಕಳೆದ ಅವಧಿಯಲ್ಲಿ 2018-19 ಅವಧಿಯಲ್ಲಿ ನಮ್ಮಲ್ಲಿ ಗ್ರಾಮ ಪಂಚಾಯಿತಿ 30 ಸದಸ್ಯರು ಕೂಡ್ಕೊಂಡು ನಾವೇನು ಮಾಡಿದ್ದಪ್ಪ ಅಂತಂದ್ರೆ ಗ್ರಾಮದಲ್ಲಿ ಯಾರಿಗೆ ಮನೆಗಳು ಇಲ್ಲಲ್ಲ ಅವ್ರಿಗೆ ಯಾರಿಗೆ ಅವಶ್ಯಕತೆ ಐತಿ ಅಂಥವ್ರಿಗೆ ಪಿ ಎಮ್ ಇ ವೈದಾಗ ಅರ್ಜಿ ಹಾಕಕ್ಕೆ ಅವಕಾಶ ಕೊಟ್ಟ ಸಹಕಾರ ಕೊಟ್ಟ ಸೇವೆ ಮಾಡಿದ್ದೀವಿ ನಾವು ಅವ್ರದ್ದೆಲ್ಲ. ಅವ್ರದ್ದು ಇನ್ನ ತನಕ 3 ವರ್ಷ ಆದರೂ ಸಹ ಇನ್ನ ತನಕ ಅವ್ರದ್ದು ಯಾರ್ದೂ ಸಹ ಆರ್ಡರ್ ಕಾಪಿ ಬಂದಿಲ್ಲ. ಹಾಲಾಕಿ ಅವ್ರದ್ದು ಡಾಕ್ಯುಮೆಂಟ್ಸ್ ಟೋಟಲ್ ಎಲ್ಲರದು ಡಾಕ್ಯುಮೆಂಟ್ಸ್ ಮುಟ್ಟಿದವು 999 ಪ್ಲಸ್ ಅವ್ರದ್ದು ಎಲ್ಲರದು ಖಾಲಿ ಸ್ಥಳಗಳು ಮನೆಗಳು ಎಲ್ಲಿ ಕಟ್ಟಾರ್ದಾರ ಅಲ್ಲಿ ಜಿ ಪಿ ಎಸ್ನೂ ಆಗೈತಿ. ಈಗಿನ ಮೆಂಬರ್ ಏನು ಮಾಡೋದು ಇಲ್ಲ ಆ ಕೆಲಸಕ್ಕೆ. ಆ ಕೆಲಸ ಬತ್ತಲ್ಲಿ ಏನಪ್ಪ ಆರ್ಡ್ರ್ ಕಾಪಿಗಳು ಬರೋದು. ಆ ಆರ್ಡ್ರ್ ಕಾಪಿಗೆ ಎಲ್ಲ 30 ಮೆಂಬರ್ಗಳು ಕೂಡಿ ಸಹಕಾರ ಕೊಡೋದಿತ್ತು. ಇದ್ರಾಗ ಏನು ನಾವು ಹಸ್ತಕ್ಷೇಪ ಹಾಕತ್ತಿಲ್ಲ, ಅದ್ರಾಗ ತೊಂದರೆ ಮಾಡೋದಿಲ್ಲ, ಅದ್ರಾಗ ಏನು ಇದು ಮಾಡೋದಿಲ್ಲ. 999 ಎಲ್ಲರಿಗೂ ಆರ್ಡ್ರ್ ಕಾಪಿ ಮುಟ್ಟಿಸ್ ತನಕ ಒಂದು ವೇಳೆ ಹಂತ ಹಂತ ಬಂದದ್ದಲ್ಲಿ 20 ಬಂದು, 50 ಬಂದು, 100 ಬಂದು, 200 ಬಂದು ಅಂದ್ರೆ ಅವತ್ತನ್ನ ನೀವು ಹೆಂಗೆ ಮಾಡಬೇಕಪ್ಪ ಅಂತಂದ್ರೆ ರೂಲ್ಸ್ ಬ್ರೇಕ್ ಆಗಬಾರ್ದು, ರೂಲ್ಸ್ ಫಾಲೋ ಮಾಡಬೇಕು. ರೂಲ್ಸ್ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಏನು ಮಾಡಿರಿ ಅದ್ರೊಳಗೆ ಯಾರ ಸೀರಿಯಲ್ ನಂಬರ್ ಇದಾವಲ್ಲ ಅವರವ್ರಿಗೆ ಫಸ್ಟ್ ಸೀರಿಯಲ್ ನಂಬರ್ದಿಂದನೇ ಬರಬೇಕು. ಅಂಥವ್ರಿಗೆ ಕ್ರಮ ಸಂಖ್ಯೆ ಕ್ರಮಬದ್ಧವಾಗಿನೇ ಮುಟ್ಟಬೇಕು. ಈಗ ಗ್ರಾಮದಲ್ಲಿ ಅವರವರ ಫಲಾನುಭವಿಗಳಿಗೆ ಅವರು ಕೊಟ್ಟಿರ್ತಕ್ಕಂಥ ಅರ್ಜಿ ಜನ್ರೇಟ್ ಏನಾಗಿತ್ತು ಅದ ಅರ್ಜಿ ಕೊಟ್ಟದ ಬಳಿಕ ಜನ್ರೇಟ್ ಮಾಡಿದೀವಿ. ಆ ಜನ್ರೇಟ್ ಆದ ಬಳಿಕ ಜಿ ಪಿ ಎಸ್ ಆಗೈತಿ ಅಪ್ರೂವಲ್. ಯಾರ್ಯಾರಿಗೆ ಜಿ ಪಿ ಎಸ್ ಅಪ್ರೂವಲ್ ಆಗಿದಾವಲ್ಲ ಆ 999 ಮಂದಿಗೆ ನಾನು ಅಂದಾಜಲಿ ಯಾರಿಗೆ ಅವು ಕೋಡ್ ನಂಬರ ಮತ್ತು ಅರ್ಜಿ ನಂಬರ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ನಾವು ಮುಟ್ಸೋ ವ್ಯವಸ್ಥೆ ಮಾಡಬೇಕು. ಅರ್ಜಿ ನಂಬರ ಕೋಡ್ ನಂಬರ ನಾವು ಮುಟ್ಸ್ಬೇಕು. ಯಾಕಪ್ಪ ಅಂತಂದ್ರೆ ಅರ್ಜಿ ನಂಬರ್ ಕೋಡ್ ನಂಬರ್ ಯಾರಿಗೆ ಗೊತ್ತಾಗೋದಿಲ್ಲ. ಅದು ಪಿಡಿಒಗಾಗಲಿ ಮತ್ತು ಗ್ರಾಮ ಪಂಚಾಯತಿ ಸದಸ್ಯರುಗಳಿಗಾಗಲಿ ಅಷ್ಟೇ ಗೊತ್ತಾಗ್ತೈತಿ. ಒಳಗಿರ್ತಕ್ಕಂಥ ಮಾಹಿತಿ ತಕ್ಕೊಂಡು ನಾವು ಪ್ರತಿಯೊಂದು ಮನೆಗೆ ಭೇಟಿ ಕೊಟ್ಟು ಅವರವ್ರ ಅರ್ಜಿ ಮತ್ತು ಕೋಡ್ ನಂಬರ್ ಅಪ್ರೂವಲ್ ಆದವ್ರಿಗೆ ಎಲ್ಲ ನಾವು 999 ಮನೆಯದವ್ರಿಗೆ ನಾವು ಭೇಟಿ ಕೊಟ್ಟು ಅವ್ರಿಗೆ ಸಹಕಾರ ನೀಡೋರ್ದೀವು. ಅದಕ್ಕೆ ಬರ್ತಕ್ಕಂಥ ದಿನಮಾನಗಳು ಎಲ್ಲರಿಗೂ ಆರ್ಡರ್ ಕಾಪಿ ಬರ್ತಾವೆ. ಮತ್ತು ಇನ್ನು ಯಾರಿಗೆ ಮನೆಗಳು ಇಲ್ಲಲ್ಲ ಅವರು ಅರ್ಜಿ ಕೊಡ್ಬೋದು. ಆದರೆ ಏನ 999 ಇವೇನಿದಾವಲ್ಲ ಪೈಲ ಇವೆಲ್ಲ ಮುಗಿದ ನಂತರ ಮುಂದೆ ಬರ್ತಕ್ಕಂಥ ಕಡುಬಡವರು ಯಾರೂ ಇದ್ದರು ಅಂಥವ್ರು ಯಾರಿಗೆ ಬೇಕಲ್ಲ ಅಂಥವ್ರದ್ದು ಅರ್ಜಿ ಮಾನ್ಯ ಮಾಡ್ರಿ ಅನ್ನೋ ಉದ್ದೇಶದಿಂದ ನಾವು ಹೇಳಕತ್ತಿದ್ದೀವಿ. 18-19 ಸಾಲಿನಾಗ ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಅರ್ಜಿ ಸಲ್ಲಿಸಿದ್ದು ಹಿರೇಕುಡಿ ಗ್ರಾಮದ ಗ್ರಾಮಸ್ಥರೆಲ್ಲರು. ಅದ್ರಾಗ 999 ಅರ್ಜಿಗಳ ಬಗ್ಗೆ ಅಪ್ರೂವಲ್ ಎಷ್ಟಾಗಿದಾವೆ ನಮಗಂತೂ ಗೊತ್ತಿಲ್ಲ ಈಗ, ಬಟ್ ಎಲ್ಲ ಅಪ್ರೂವಲ್ ಆಗಿದಾವೆ ಅಂತೇಳಿ ನಮ್ಗೆ ಕೇಳ ಸಿಕ್ಕೈತಿ. ಜಿ ಪಿ ಎಸ್ಸು ಆಗಿದಾವೆ ಎಲ್ಲ ಮನೆಗಳದ್ದ. ಇನ್ನು ಆರ್ಡರ್ ಕಾಪಿಗಳು ಬರೋದಷ್ಟು ಕೆಲಸ ಬಾಕಿ ಐತೆ ಅನ್ನೋದು ನಮ್ಮ ಗಮನಕ್ಕೆ ಐತಿ. ಕೆಲವೊಂದು ಜನ ನನಗೊಂದು ಕ್ವಶನ್ ಮಾಡಿರು, ವಾದ ಪೀಡದಾಗ ಏನು ಕೆಲಸ ಆಯಿತು, ವಾದ ಪೀಡದಾಗ ಏನು ಕೆಲಸ ಆಯಿತು ಅಂತೇಳಿ ನನಗೆ ಕೇಳ್ತಾರೆ. ಅವ್ರು ಏನು ಮಾಡಿದಾರು, ವಿಕ್ರಮಣಿಯವರು ಏನು ಮಾಡಿರ್ತಾರೆ. ಇಂಥ ಒಂದು ದೊಡ್ಡ ಕೆಲಸ ಅವ್ರು ಮಾಡಿದರು. 740,000 ರೂಪಾಯಿ ಅನುದಾನದ ಒಂದೊಂದು ಮನೆಗಳ 999 ಮನೆಗಳಿಗೆ ಸಹಕಾರ ಮಾಡಿದ್ದಾರೆ ಅವ್ರು. ಎಲ್ಲ ಅಷ್ಟೊಂದು ಅರ್ಜಿಗಳು ಹಾಕಿದರು. ಮತ್ತು ಈ ವಿಡಿಯೋದ ಮುಖಾಂತರ ನಾನು ಇಷ್ಟೇ ಹೇಳಕ್ಕೆ ಬಯಸ್ತೇನೆ, ಇಂಥ ದೊಡ್ಡ ಕೆಲಸಗಳು ಅವ್ರು ಮಾಡಿದರು. ಅವು ಒಂದೊಂದಾಗಿ ಈಗ ಬೆಳಕಿ ಬರಕತ್ತವೆ, ಹಂತ ಹಂತವಾಗಿ ನೀರಿನ ಸಲುವಾಗಿ ಏನು ಮಾಡಿದರು, ಮನೆಗಳ ಸಲುವಾಗಿ ಏನು ಮಾಡಿದ್ರು, ಈ ವಿಡಿಯೋದಿಂದ ನಿಮಗೆಲ್ಲ ಗೊತ್ತಾಗತ್ತೈತಿ. ಮುಂದೆ ಬರೋ ದಿವಸದಾಗ ಅವ್ರು ಇನ್ನೂ ಏನೇನು ಕೆಲಸಗಳು ಮಾಡಿದಾರೆ ಅನ್ನೋದು ನಾವೆಲ್ಲ ಬೆಳಕಿಗೆ ತರ್ತೀವಿ, ತೋರಿಸ್ತೀವಿ ನಿಮಗೆ. ಈ ಸಂದರ್ಭದಲ್ಲಿ ಬಾಬು ನಿಂಗಾಗೋಳ್, ಸುನೀಲ್ ಗಾವ್ಡೆ, ಅಜಿತ್ ಲೋಕ್ರೆ,
प्रकाश पांडव, रजनीकांत बड़िगेर, उत्तम मेकड़के, रामू कमते, बसु यमगार, रामा करगावे, परशुराम अक्केन्नवर, श्रीकांत अक्केन्नवर, रामा कट्टीकर, अनिता बनगे, लक्ष्मण मोहिते, सुनील कुरुने उपस्थितरिद्दरु।